ನಮಸ್ಕಾರ. ವಿಶೇಷವಾಗಿ ಆಚರಣೆ ಮಾಡಿದ್ದು ಕಂಡು ಬಂದಿತ್ತು. ಈ ಒಂದು ಸಮಾರಂಭವನ್ನು ಅಜ್ಜಂಪುರ ಆಯೋಜಿಸಿದಂತಹ ಸಮಾರಂಭದಲ್ಲಿ ಶಾಸಕರು ಭಾಗಿಯಾಗುವುದರ ಮೂಲಕವಾಗಿ ದೀಪವನ್ನು ಬೆಳಗುವುದರ ಮೂಲಕವಾಗಿ ದೀಪದ ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆ ಯುವ ಸಂದರ್ಭದಲ್ಲಿ ಆ ಒಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಅಜ್ಜಂಪುರ ಜನತೆಗೆ ಈ ಸ್ಟೇಜ್ ಮೇಲೆ ಶಿರಸಾಸ್ತ್ರಾಂಗ ನಮಸ್ಕಾರ ಮಾಡ್ತೀವಿ ಎಲ್ಲರಿಗೂ. ಎಲ್ಲ ಮೊನ್ನೆ ಅಷ್ಟು ಪ್ರೀತಿಯಿಂದ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಎಲ್ಲರಲ್ಲೂ ಹುಮ್ಮಸ್ಸಿರುತ್ತೆ ಅಂತ ಹೇಳ್ತಾ ಇದ್ರು. ಅದು ನಾನು ನೋಡ್ತಾನೆ ಇದೆ. ಟಿಕೆಟ್ ಸಿಕ್ಕಾಗ ಒಂದು ಎರಡೇ ಮೆಸೇಜ್ ಕೊಟ್ಟಿದ್ದರು ಉದ್ದೇಶ. ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ವಾಣಿ ಮತ್ತು ರಚನಾ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಜೊತೆಗೆ ಸಿಬ್ಬಂದಿ ಎಲ್ಲರೂ ಕೂಡ ಜನರ ಪರವಾಗಿ ಕೆಲಸ ಮಾಡ್ತಾರೆ. ಟೌನಿಗೆ ಹಣವನ್ನು ಹಾಕಿದ್ದೇನೆ. ಸಿ ಸಿ ರಸ್ತೆಗಳು ಸದ್ಯದಲ್ಲಿ ಓಪನ್ ಆಗೋದು ನಮಗೆಲ್ಲ ಗೊತ್ತೇ ಇದೆ. ಗೌರಾಪುರ ಮತ್ತು ಹಿರೇನಲ್ಲೂರು ರಸ್ತೆಗೆ 1 ಕೋಟಿ ಹಣ ಹಾಕಿದ್ದೀನಿ, ಈಗಾಗಲೇ ಹಾಕಿದ್ದೆ. ಟೆಂಡರಿಂದ ಒಂದು ವಾರ ಅಧ್ಯಕ್ಷ ಹಾಕಲಾಗಿದೆ. ಪೈಪ್ ಸ್ಟೇಷನ್ ಮಾಡೋದಕ್ಕೆ ಪ್ರಸ್ತಾವ ಪ್ರಸ್ತಾವನೆ ಕಳಿಸ್ಕೊಂಡ್ರೆ ಅದು ಮುಂದಿನ ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಆ 30 ಎಕರೆ ಜಾಗವನ್ನು ನಾವು ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ಕಳಿಸಿದ್ದೀವಿ. ಅದು ಸ್ವಲ್ಪ ಓಡಬೇಕು, ಖಂಡಿತವಾಗಿ ಅದು ಹೆಚ್ಚಿನ ಭಾಗ ಶ್ರಮವಹಿಸಿ ಮಾಡ್ತೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ. ಅದ್ರ ಜೊತೆಗೆ ನಗರೋತ್ತರಕ್ಕೆ ಅಡಿಷನಲ್ 10 ಕೋಟಿ ಕೊಡಿ, ಇಲ್ಲಿಗೆ 10 ತರಿಕರಿಗೆ 15 ಕೋಟಿ ಕೇಳಿದ್ದೀನಿ. ಮೋಸ್ಟ್ಲಿ ಅದು ಕೂಡ ಅಷ್ಟಾದಲ್ಲಿ ಒಟ್ಟು ಹೆಚ್ಚಿನ ಭಾಗ ಆಗ್ತದೆ. ವಿಶೇಷ ಅನುದಾನ ಕೇಳಿ ಕೇಳಿ ಅವು ಕೂಡ ಎಲ್ಲ ಆಗ್ತದೆ. ಖರ್ಚು ಮಾಡಿ ನಾನು ಪೆಟ್ರೋಲ್ ಕಾರಿಗೆ ಖರ್ಚು ಮಾಡಿದ್ರೆ ಬಿಟ್ಬಿಟ್ರೆ ಬೆಳಿಗ್ಗೆ ಅಂತ ಹೇಳಿದಂಗೆ ನಾನು ಡೀಸೆಲ್ ಪೆಟ್ರೋಲ್ ಖರ್ಚು ಬಿಟ್ಟರೆ ಇನ್ನೇನು ಖರ್ಚಾಗಿಲ್ಲ. ಎಲ್ಲ ಜನರೇ ಮಾಡಿ, ಅದಕ್ಕೆ ನಾನು ದೀರ್ಘದಂಡ ನಮಸ್ಕಾರ ಮಾಡೋಣ. ಸುದ್ದಗತಿ ಹೆಂಗೆ ಹೇಳಬೇಕು ಅಂತಿಲ್ಲ, ಅಷ್ಟು ನೀವು ಮಾಡಿದ್ದೀರಿ. ನಂತರ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ಅನ್ನು ವಿತರಣೆ ಮಾಡಿದ್ರು. ಈ ಒಂದು ಸಮಯ